ಪುತ್ತೂರು ಭಾಗದಲ್ಲಿ ಈ ಬಾರಿ ಸುರಿದ ಭಾರಿ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಪುತ್ತೂರಿನ ನೂಜಿ ತೆಂಕಿಲ ಸಂಪರ್ಕ ರಸ್ತೆಯ ಮೇಲ್ಭಾಗದಲ್ಲಿರುವ ಬಡ ಕುಟುಂಬದ ಮನೆಯೊಂದಿತ್ತು. ಆ ವಾಸದ ಮನೆ ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ. ಇದೀಗ ಅಸಹಾಯಕ ಬಡ ಕುಟುಂಬ ಅತಂತ್ರ ಸ್ಥಿತಿಯಲ್ಲಿದೆ. ಪುತ್ತೂರು ಬೈಪಾಸ್ ರಸ್ತೆಗೆ ಸಂಪರ್ಕ ಕಲ್ಪಿಸುವ ನೂಚಿ ತೆಂಕಿಲ ರಸ್ತೆಯ ಮೇಲ್ಭಾಗದಲ್ಲಿರುವ ಪಿಎಸ್ ಅಮೃತ ಎಂಬುವರ ವಾಸದ ಮನೆ ಅಪಾಯದ ಸ್ಥಿತಿಯಲ್ಲಿದೆ. ವೃದ್ಧಿಯಾಗಿರುವ ಅಮೃತ ಅವರು ಅನಾರೋಗ್ಯ ಪೀಡಿತೆಯಾಗಿದ್ದು ಅವರ ಪುತ್ರ ಟಿ ಪ್ರಮೋದ್ ಅವರು ಎಡಕಾಲು ಬಲಹೀನತೆಗೊಳಗಾಗಿರುವ ಅಂಗವಿಕಲರಾಗಿದ್ದಾರೆ. ಇದೀಗ ಮನೆ ಕುಸಿಯುವ ಹಂತಕ್ಕೆ ತಲುಪಿರುವುದರಿಂದ ಅಮೃತ ಅವರ ಹಾಗೂ ಪ್ರಮೋದ್ ಅವರ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಬೀದಿಪಾಲಾಗುವ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಅಮೃತ ಅವರ ಮನೆಯ ಕೆಳಭಾಗದಲ್ಲಿರುವ ರಸ್ತೆ ಪಕ್ಕದ ಬರೆ ಕುಸಿಯ ತೊಡಗಿದೆ. ಮನೆಯ ತನಕವೂ ಬರೆ ಕುಸಿದಿರುವುದರಿಂದ ಅವರ ಮನೆಯೊಳಗಿನ ನೆಲ ಹಾಗೂ ಮನೆಯ ಗೋಡೆಗಳು ಬಿರುಕು ಬಿಟ್ಟಿವೆ. ಬರೆ ಇನ್ನಷ್ಟು ಕುಸಿದರೆ ಮನೆಯೇ ಸಂಪೂರ್ಣವಾಗಿ ಕುಸಿದು ಬೀಳುವ ಸಾಧ್ಯತೆ ಇದೆ. ಈ ಅಪಾಯದ ಹಿನ್ನೆಲೆಯಲ್ಲಿ ಇದೀಗ ಪ್ರಮೋದ್ ಅವರ ಪತ್ನಿ ಮತ್ತು ವಿದ್ಯಾರ್ಥಿಗಳಾಗಿರುವ ಇಬ್ಬರು ಮಕ್ಕಳು ನೆಹರು ನಗರದಲ್ಲಿರುವ ತಮ್ಮ ಸಂಬಂಧಿಕರೊಬ್ಬರ ಮನೆಯನ್ನ ಆಶ್ರಯಿಸಿಕೊಂಡಿದ್ದಾರೆ. ಅಮೃತ ಮತ್ತು ಪ್ರಮೋದ್ ಅವರು ಮಾತ್ರ ಈ ಮನೆಯಲ್ಲಿ ವಾಸ್ತವ್ಯವಿದ್ದು ಶೋಚನೀಯ ಅತಂತ್ರ ಜೀವನ ಈ ಕುಟುಂಬದಾಗಿದೆ. ಮನೆಯೆಲ್ಲ ಬರೆಯೆಲ್ಲ ಜರಿದು ಬಿದ್ದಿದೆ, ಮನೆ ಒಳಗಡೆ ಎಲ್ಲ ಬಿರುಕು ಬಿಟ್ಟಿದೆ. ಇನ್ನು ನಮಗೆ ಇಲ್ಲಿ ವಾಸ್ತವ್ಯ ಮಾಡಲಿಕ್ಕೆ ತುಂಬ ಅಪಾಯದ ಸ್ಥಿತಿಯಲ್ಲಿದ್ದೇವೆ. ಇದನ್ನು ನಗರಸಭೆಯವರು ಮತ್ತು ವಿ ಅವರೆಲ್ಲ ಬಂದು ರಿಪೋರ್ಟ್ ಬರೆದುಕೊಂಡು ಹೋಗಿದ್ದಾರೆ. ನಮಗೆ ಅದರಿಂದ ಏನಾದರೂ ಒಂದು ಜನಗಳ ಸಹಾಯ ಮತ್ತು ಮಾಧ್ಯಮದ ಸಹಾಯ ಮತ್ತು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ನಮಗೆ ಒದಗಿಸಿಕೊಟ್ಟು ನಮ್ಮನ್ನು ಶಾಸಕರು ಹೇಳಿದ್ದಾರೆ ಈಗ ಮುಂದೆ ಎಂತ ನಿಮಗೆ ಮುಂದೆ ಅದೇ ನಮಗೆ ವಾಸ್ತವ್ಯಕ್ಕೆ ಒಂದು ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕಷ್ಟೆ. ಮನೆ 30 ವರ್ಷ ಇದ್ದ ಕಾರಣ ಅಮ್ಮ ಹುಷಾರಿಲ್ಲ ಅಮ್ಮನಿಗೆ, ಮತ್ತು ನಾನು ಒಂದು ಅಂಗವಿಕಲ, ಒಂದು ಕೃತಕ ಕಾಲಿನ ಸಹಾಯದಿಂದ ನಡೀತಾ ಇದ್ದೇನೆ. ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಸೇರಿದ ಜಾಗದಲ್ಲಿ ಈ ಕುಟುಂಬ ವಾಸ್ತವ್ಯವಿದ್ದು ಹಲವು ವರ್ಷಗಳ ಹಿಂದೆ ಇವರಿಗೆ ಧರ್ಮಸ್ಥಳ ಕ್ಷೇತ್ರದ ವತಿಯಿಂದಲೇ ಹಂಚಿನ ಮನೆ ನಿರ್ಮಿಸಿ ಕೊಡಲಾಗಿತ್ತು. ಆದರೆ ಇದೀಗ ಆ ಮನೆ ಕುಸಿದು ಬೀಳುವ ಸ್ಥಿತಿಗೆ ತಲುಪಿದ್ರು. ಜಾಗ ಅವರದಲ್ಲದ ಕಾರಣ ಹೊಸ ಮನೆ ನಿರ್ಮಾಣಕ್ಕೆ ಸರ್ಕಾರದ ಸವಲತ್ತು ಪಡೆಯಲು ಸಮಸ್ಯೆಯಾಗಿದೆ. ಇದೀಗ ಬೀದಿಗೆ ಬಿದ್ದಿರುವ ಆ ಕುಟುಂಬದ ಸದಸ್ಯರು ದಾನ ರೂಪದಲ್ಲಿ ಮನೆ ಆಶ್ರಯ ನೀಡಿದ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳು ತಮ್ಮ ಪಾಲಿಗೆ ವರದಾನ ಆಗುವರೆಂಬ ನಿರೀಕ್ಷೆಯೊಂದಿಗೆ ಅವರನ್ನು ಭೇಟಿಯಾಗಿ ಮನವಿ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಅನಿಶ್ ಕುಮಾರ್, ವಿಪೋ ನ್ಯೂಸ್, ಟಂಟ್ ಪೋಸ್ಟ್, 7 ಪುತ್ತೂರು.